उडुपी चिक्कमगळूरु लोकसभा क्षेत्रद बीजेपी अभ्यर्थी शोभा करंदलाजे पर मतयाचने नडेसुव सलुवागि विधान परिषत् विपक्ष नायक कोटा श्रीनिवास पूजारी हागू शासक हालडि श्रीनिवास शेट्टि रोड शोगे चालनेयन्न नीडिदरु। कुंदापुरद हृदय भागवाद शास्त्री वृत्तदिंद आरंभगोंड पादयात्रे होस बस निल्दाणद मार्गवागि मत्ते शास्त्री वृत्तदल्लि समापनगोंडितु। पादयात्रेगे सावरक्कू अधिक संख्येयल्लि जमायिसिद बीजेपी कार्यकर्तरु मोदी पर घोषणेगळन्नु कूगि जयकार हाकिदरु। ಈ ವೇಳೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಈ ಬಾರಿ ಶೋಭಾ ಕರಂದ್ಲಾಜಿ ಅವರು 2 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲುವು ಸಾಧಿಸಲಿದ್ದಾರೆ। ನನ್ನ ತಿರುಗಾಟ ಅನುಭವದ ಆಧಾರದಲ್ಲಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ನಿಶ್ಚಯವಾಗಿ 23 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವಿನ ನಗು ಬೀರಲಿದೆ। ಮಂಡ್ಯದಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಸುಮಲತಾ ಹಾಗೂ ತುಮಕೂರಿನಲ್ಲಿ ಬಿಜೆಪಿಯ ಬಸವರಾಜ್ ಹಾಸನದಲ್ಲಿ ಮಂಜು ಗೆಲ್ತಾರೆ। ಈ ಬಾರಿ ನಿರೀಕ್ಷೆಗೂ ಮೀರಿದ ಅತ್ಯದ್ಭುತ ಫಲಿತಾಂಶ ಬರುವುದರಲ್ಲಿ ಯಾವುದೇ ಸಂಶಯವಿಲ್ಲ। 300ಕ್ಕೂ ಅಧಿಕ ಸೀಟುಗಳನ್ನು ಪಡೆದು ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡುತ್ತಾರೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದರು। ನಮ್ಮ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಅವರು 2 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ವಿಜಯ ಆಗುತ್ತಾರೆ ಅನ್ನುವಂತ ಪೂರ್ಣ ವಿಶ್ವಾಸವನ್ನು ಹೊಂದಿದ್ದೇವೆ। ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ನನ್ನ ತಿರುಗಾಟದ ಅನುಭವದ ಆಧಾರದಲ್ಲಿ ನಾನು ಮಂಡ್ಯ ಕೂಡ ಹೋಗಿ ಬಂದಿದ್ದೆ। ನನ್ನ ಅನುಭವದಲ್ಲಿ ನಿಶ್ಚಯವಾಗಿ ಭಾರತೀಯ ಜನತಾ ಪಕ್ಷ 23 ಲೋಕಸಭಾ ಕ್ಷೇತ್ರಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಪ್ರಥಮ ಬಾರಿಗೆ ದಾಖಲೆಯನ್ನು ನಿರ್ಮಿಸುತ್ತೆ ಅನ್ನುವಂತ ಭಾವನೆಗಳಿದೆ। ಮಂಡ್ಯದಲ್ಲಿ ನಮ್ಮ ಬೆಂಬಲಿತ ಸುಮಲತಾ ಗೆಲ್ತಾರೆ, ತುಮಕೂರಿನಲ್ಲಿ ಭಾರತೀಯ ಜನತಾ ಪಕ್ಷದ ಬಸವರಾಜ್ ಗೆಲ್ತಾರೆ, ಹಾಸನದಲ್ಲಿ ಓಲೆ ಮಂಜು ಗೆಲ್ತಾರೆ। ಒಟ್ಟಾರೆ ಕ್ರಾಂತಿಕಾರಿ ಸಾಧನೆ ಈ ಬಾರಿ ಅತ್ಯಂತ ಅದ್ಭುತವಾದಂತ ಫಲಿತಾಂಶಗಳು ನಮಗೆ ಬರುತ್ತೆ। ರಾಷ್ಟ್ರಭಕ್ತ ನರೇಂದ್ರ ಮೋದಿ ಅವರು ಮತ್ತೆ ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ಭಾರತೀಯ ಜನತಾ ಪಕ್ಷದ ಏಕೈಕ ಬೆಂಬಲವೇ 300ಕ್ಕೂ ಮಿಕ್ಕಿ ಸೀಟುಗಳನ್ನು ನಾವು ಗೆಲ್ಲುವಂತ ಭಾವನೆಗಳಿದೆ। ನಿಶ್ಚಯವಾಗಿ ಭಾರತೀಯ ಜನತಾ ಪಕ್ಷದ ನಮ್ಮೆಲ್ಲರ ಹೆಮ್ಮೆ ನರೇಂದ್ರ ಮೋದಿ ಅವರು ಮತ್ತೆ ದೇಶದ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡುವಂತದ್ದು। ಈ ವೇಳೆಯಲ್ಲಿ ಹಾಲಡಿ ಶ್ರೀನಿವಾಸ್ ಶೆಟ್ಟಿ, ಕಾಡೂರು ಸುರೇಶ್ ಶೆಟ್ಟಿ, ಕಿರಣ್ ಕೊಡ್ಗಿ, ಭಾಸ್ಕರ ಬಿಲ್ಲವ, ಶಂಕರ್ ಅಂಕದಕಟ್ಟೆ, ಸುನಿಲ್ ಹೇರಿಕುದ್ರು, ಸತೀಶ್ ಪೂಜಾರಿ ವಕ್ವಾಡಿ, ಗುಣರತ್ನ, ಶ್ರೀಲತಾ ಸುರೇಶ್, ಲಕ್ಷ್ಮಿ ಮಂಜು ಮೊದಲಾದವರು ಉಪಸ್ಥಿತರಿದ್ದರು। ಶ್ರೀಕಂಠ ಹೆಮ್ಮಾಡಿ, ವಿ4 ನ್ಯೂಸ್, 24/7, ಕುಂದಾಪುರ।